ಎಸ್ಎಸ್ಎಲ್ಸಿ ಬಳಿಕ ವೃತ್ತಿ ಶಿಕ್ಷಣದತ್ತ ಹೊರಳುವ ವಿದ್ಯಾರ್ಥಿಗಳಿಗೆ ಕೌಶಲ್ಯಾಧಾರಿತ ತರಬೇತಿ ನೀಡುವ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಪ್ರಸಕ್ತ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಗ್ರಾಮೀಣ ವಿದ್ಯಾರ್ಥಿಗಳು ಇದರ ಲಾಭ ಪಡೆಯಬೇಕು ಎಂದು ಜೆಟಿಟಿಸಿ ಹುಬ್ಬಳ್ಳಿ ವಲಯದ ಮುಖ್ಯಸ್ಥರಾದ ಡಿಜಿ ಮೂಗೇರಿ ತಿಳಿಸಿದರು. ಅವರು ನಗರದ ಕಾಲೇಜಿನ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ನುರಿತ ಮಾನವ ಸಂಪನ್ಮೂಲವನ್ನು ಕೈಗಾರಿಕಾ ಉತ್ಪಾದನಾ ಕ್ಷೇತ್ರಕ್ಕೆ ಒದಗಿಸುವುದು ಹಾಗೂ ಕೈಗಾರಿಕಾ ಸಂಸ್ಥೆಗಳ ಅಭಿವೃದ್ಧಿಗೆ ತಂತ್ರಜ್ಞಾನ ಮತ್ತು ತರಬೇತಿಗಳ ನೆರವು ನೀಡುವುದರ ಮೂಲಕ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಅಡಿಯಲ್ಲಿ ಕಳೆದ 2018ರಲ್ಲಿ ಚಿಕ್ಕೋಡಿಯಲ್ಲಿ ಕಾಲೇಜು ಸ್ಥಾಪನೆಯಾಗಿದೆ. ಈಗಾಗಲೇ 2 ಬ್ಯಾಚ್ ಮುಗಿದು 3ನೇ ಬ್ಯಾಚ್ನ ಪ್ರವೇಶಗಳು ಪ್ರಾರಂಭವಾಗಿವೆ. ಆಸಕ್ತ ವಿದ್ಯಾರ್ಥಿಗಳು ದಿನಾಂಕ 17/6/2022 ಒಳಗಾಗಿ ಪ್ರವೇಶ ಅರ್ಜಿ ಪಡೆಯಬೇಕು ಎಂದರು. ಚಿಕ್ಕೋಡಿ ನಗರದಿಂದ 2 ಕಿಲೋಮೀಟರ್ ದೂರದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಕೇಂದ್ರದಲ್ಲಿ ಅತ್ಯಾಧುನಿಕ ಪ್ರಾಯೋಗಿಕ ಉಪಕರಣ, ವಿನ್ಯಾಸಕ್ಕೆ ಅಗತ್ಯವಿರುವ ತಂತ್ರಜ್ಞಾನ, ಕಂಪ್ಯೂಟರ್, ಸಿಎನ್ಸಿ ಯಂತ್ರಗಳಿದ್ದು ಈ ಕೇಂದ್ರದಲ್ಲಿ ಪ್ರವೇಶ ಪಡೆದು ತರಬೇತಿ ಮುಗಿಸಿದರೆ ಖಾತರಿಯಾಗಿ ವಿದೇಶದಲ್ಲಿ ನೌಕರಿ ಪಡೆಯಬಹುದಾಗಿದೆ. ಸದ್ಯ ಈ ಕೇಂದ್ರದಲ್ಲಿ ಡಿಪ್ಲೊಮಾ ಇನ್ ಟೂಲ್ ಮತ್ತು ಡೈ ಮೇಕಿಂಗ್ ಎಂಬ 2 ಕೋರ್ಸ್ಗಳಿಗೆ ಪ್ರವೇಶ ಪ್ರಾರಂಭವಾಗಿವೆ ಎಂದು ತಿಳಿಸಿದರು. ಕರ್ನಾಟಕ ಸರ್ಕಾರ ಕೆಲವು ಕಡೆಯಲ್ಲೆಲ್ಲ ಸ್ಟಾರ್ಟ್ ಮಾಡಿತು. 97, 98, 97 ಕೆಲವು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಆಗಿರ್ಬೋದು, ತಾಲೂಕು ಹೆಡ್ ಕ್ವಾರ್ಟರ್ಸ್ ಎಲ್ಲ ಆಗಿದ್ದು ಸ್ಟಾರ್ಟ್ ಮಾಡಿತು. 2018ರಲ್ಲಿ ಈ ಭಾಗದಲ್ಲಿ ಅತಿ ಹಿಂದುಳಿದ ಒಂದು ಜಿಲ್ಲೆ ಆದ ಕಾರಣ ಇಲ್ಲಿ ಒಂದು ಕರ್ನಾಟಕ ಸರ್ಕಾರ ಆವಾಗ 2018ರಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿ ಇವಾಗ 2ನೇ ಬ್ಯಾಚ್ ಈಗ ಹೊರಗಡೆ ಹೋಗ್ತಾ ಇದೆ. ಲಾಸ್ಟ್ ಇಯರ್ ಒಂದು ಬ್ಯಾಚ್ ಹೊರಗಡೆ ಹೋಗಿದೆ, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಹೋಗಿದೆ. ಇದರ ಮೂಲ ಉದ್ದೇಶ ಅಂತ ಹೇಳಿದ್ರೆ ಈ ತರಬೇತಿ ಸಂಸ್ಥೆಯನ್ನು ಪ್ರಾರಂಭ ಮಾಡುವ ಉದ್ದೇಶ ಅಂದರೆ ನುರಿತ ಮಾನವ ಸಂಪನ್ಮೂಲವನ್ನು ಕೈಗಾರಿಕಾ ಉತ್ಪಾದನಾ ಕ್ಷೇತ್ರಕ್ಕೆ ಒದಗಿಸುವುದು ಮತ್ತು ಕೈಗಾರಿಕಾ ಸಂಸ್ಥೆಗಳ ಅಭಿವೃದ್ಧಿಗೆ ತಂತ್ರಜ್ಞಾನ ಮತ್ತು ತರಬೇತಿಗಳ ನೆರವು ನೀಡುವುದು. ಈ ಸಂಸ್ಥೆಯು ತಾಂತ್ರಿಕ ಮತ್ತು ಕೈಗಾರಿಕಾ ಉತ್ಪಾದನಾ ಕ್ಷೇತ್ರದಲ್ಲಿ ಕೌಶಲ್ಯ ಅಭಿವೃದ್ಧಿ ತರಬೇತಿ ನೀಡುವಲ್ಲಿ ಪರಿಣತಿ ಹೊಂದಿದ್ದು ಜಾಗತಿಕ ಮಟ್ಟದಲ್ಲಿ ಪ್ರಶಂಸೆಗೆ ಒಳಪಟ್ಟಿದೆ. ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇವತ್ತು ನಮಗೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ನಮ್ಮ ಮಿನಿಸ್ಟರ್ ಆಗಿದ್ದಾರೆ. ಈ ಸಂಸ್ಥೆಯಲ್ಲಿ ಕಾರ್ಯವೈಖರಿ ಶಿಕ್ಷಣ ಮೂಲಕ ತಯಾರಿಕೆ, ತಯಾರಿಕೆ ಮೂಲಕ ಶಿಕ್ಷಣ ಅಂತ ನಮ್ಮ ಒಂದು ಜಿಟಿಟಿಸಿ ಮೂಲ ಉದ್ದೇಶ. ಇಲ್ಲಿ 2 ಡಿಪ್ಲೊಮಾ ಕೋರ್ಸ್ ಇದೆ, ಒಂದು ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್, ಒಂದು ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್. ಇವತ್ತು ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗು ದೇಶದ ಮೂಲೆ ಮೂಲೆಗಳಲ್ಲಿ ಜನ ನಮ್ಮ ಡಿಪ್ಲೊಮಾ ಮುಗಿಸಿಕೊಂಡು ವಿದ್ಯಾರ್ಥಿಗಳು ದೇಶದ ಮೂಲೆ ಮೂಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಅನ್ಎಂಪ್ಲಾಯ್ಡ್ ಆಗಲಿಕ್ಕೆ ಸಾಧ್ಯತೆಯೇ ತುಂಬ ತುಂಬ ಕಡಿಮೆ. ಅಬ್ರಾಡ್ದಲ್ಲಿ ಇವತ್ತು 100 ವಿದ್ಯಾರ್ಥಿಗಳು ಅಬ್ರಾಡ್ದಲ್ಲಿ ಇದ್ದಾರೆ. ಈ ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ಇವತ್ತು ಬೇರೆ ಬೇರೆ ಕಡೆಯಲ್ಲಿ ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ಕೋರ್ಸ್ ಇದೆ, ಪ್ರೈವೇಟ್ ಪಾಲಿಟೆಕ್ನಿಕ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಆಗಿರ್ಬೋದು. ಅವರಲ್ಲಿ ಸಂಬಂಧಪಟ್ಟ ಲ್ಯಾಬ್ ಪರಿಕರಗಳು ಇಲ್ಲ ಅವರ ಹತ್ರ. ನಮ್ಮಲ್ಲಿ ಸುಮಾರು 1-7 ಕೋಟಿ ಅಥವಾ 8 ಕೋಟಿಗೆ ಸಂಬಂಧಪಟ್ಟ ಮೆಕಾಟ್ರಾನಿಕ್ಸ್ ಲ್ಯಾಬ್ ಇಕ್ವಿಪ್ಮೆಂಟ್ಸ್ ಇವತ್ತು ಹೈಯರ್ ಮಾಡಿ ಮಕ್ಕಳಿಗೆ ತಂತ್ರಜ್ಞಾನದ ಹೆಚ್ಚು ನೆರವನ್ನು ಸಹ ನಾವು ಕೊಡ್ತಾ ಇದ್ದೇವೆ. ಅದು ನಮ್ಮ ಬೆಳಗಾವಿಯಲ್ಲಿ ದೊಡ್ಡ ಜಿಲ್ಲೆ, ಇದೀ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಜಿಲ್ಲೆ. ಬೆಳಗಾವಿಯಲ್ಲಿ 3 ಉಪಕೇಂದ್ರಗಳು ಇವತ್ತು ತಲೆ ಎತ್ತಿ ನಿಂತಿದೆ. 1997ರಲ್ಲಿ ಬೆಳಗಾವಿಯಲ್ಲಿ ಸ್ಟಾರ್ಟ್ ಆಗಿದೆ, ಸುಮಾರು 26-27 ವರ್ಷ ಆಯಿತು. 2018ರಲ್ಲಿ ನಮ್ಮ ಚಿಕ್ಕೋಡಿ ಕ್ಷೇತ್ರದಲ್ಲಿ ಸ್ಟಾರ್ಟ್ ಆಯಿತು. 2020ರಲ್ಲಿ ಗೋಕಾಕ್ ತಾಲೂಕಿನ ಅರಬಾವಿಯಲ್ಲೂ ಸಹ ಪ್ರಾರಂಭವಾಗಿ ಇವಾಗ ಪ್ರಗತಿ ಪಥದಲ್ಲಿ ಎಲ್ಲ ನಡೀತಾ ಇದೆ. ಕೆಲವು ಅಲ್ಪಾವಧಿ ಕೋರ್ಸ್ಗಳು ಸಹ ನಾವು ಮಾಡ್ತಾ ಇದ್ದೇವೆ. ಟೂಲ್ ರೂಮ್ ಮಷಿನಿಸ್ಟ್ ಆಗಿರ್ಬೋದು, ಟೂಲ್ ಆ್ಯಂಡ್ ಐ ಟೆಕ್ನಿಷಿಯನ್, ಸಿ ಟರ್ನರು, ಮಿಲ್ಲರು, ಗ್ರೈಂಡರು, ಇದು SC ST ಕ್ಯಾಂಡಿಡೇಟ್ಸ್ಗಳಿಗೆ ನಾವು ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೇವೆ ಮತ್ತು ಸ್ಟೈಪಂಡು ಸಹ ಕೊಡ್ತೇವೆ. ಅಲ್ಪಾವಧಿ ಟೂದಲ್ಲಿ ಈಗಾಗಲೇ ತಮಗೆ ಇದಿದೆ, ಇಷ್ಟು ಜನ ಪ್ಲೇಸ್ಮೆಂಟ್ ಆಗಿದ್ದಾರೆ ನಮ್ಮಲ್ಲಿ. ಇದು ಎಲ್ಲ ಕಡೆಯಲ್ಲಿ ಇದೇ ರೀತಿ ಇದೆ. ಇದು ಕರ್ನಾಟಕದಲ್ಲಿ ಬಿಟ್ಟರೆ ಮಹಾರಾಷ್ಟ್ರ ಆಗಿರ್ಬೋದು, ಗೋವಾ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಕೇರಳ ಎಲ್ಲೂ ಇಲ್ಲ. ಕರ್ನಾಟಕದಲ್ಲಿ ಅತಿ ದೊಡ್ಡ ಒಂದು ಸಂಸ್ಥೆ ಅಂತ ಹೇಳಿದ್ರೆ GTTC ಅಂತ ಹೇಳ್ಬೋದು. ಮತ್ತು GTTC ಯಲ್ಲಿ ಉತ್ತಮ ಗುಣಮಟ್ಟದ ಒಂದು ತರಬೇತಿಯನ್ನು ಸಹ ನಾವು ನೀಡ್ತಾ ಇದ್ದೇವೆ. ಇಲ್ಲಿ ಹೈಟೆಕ್ ಟೆಕ್ನಾಲಜಿ ಇದೆ. ಇವತ್ತು ಬೇರೆ ಪಾಲಿಟೆಕ್ನಿಕ್ ಕಂಪೇರ್ ಮಾಡಿದಾಗ ನಮ್ಮಲ್ಲಿ ಇರುವಂಥ ಇನ್ಫ್ರಾಸ್ಟ್ರಕ್ಚರು ಬೇರೆ ಪಾಲಿಟೆಕ್ನಿಕ್ನಲ್ಲಿಲ್ಲ ಅಂತ ಹೇಳಿದರೆ ತಪ್ಪಾಗಲಾರದು. ಯಾಕೆಂದರೆ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದು ಇಂಟರ್ನ್ಶಿಪ್ ಮಾಡ್ತಾ ಇದ್ದಾರೆ. ಬೆಳಗಾವಿ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು ಅಥವಾ ಗೋಕಾಕ್ ಆಗಿರ್ಬೋದು, ಅಷ್ಟು ಒಂದು ಹೈಟೆಕ್ ಟೆಕ್ನಾಲಜಿಗಳು ಬೆಳೆದಿದೆ. ಸರ್, ನಮ್ಮಲ್ಲಿ ಸ್ಟಡಿ ಮಾಡ್ತಾರೆ, 1 ವರ್ಷ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಕಳಿಸ್ತೇವೆ. ಆ 3ನೇ ವರ್ಷದಲ್ಲಿ ಅಂದರೆ
ಅಂದರೆ ಅವ ಸಿಕ್ಸ್ ಸೆಮಿಸ್ಟರ್ದಲ್ಲಿ ಬರೆಯೋಕೆ ಎಕ್ಸಾಮ್ ಬರೆಯೋಕ್ಕಿಂತ ಪೂರ್ವದಲ್ಲಿ ಬೇರೆ ಬೇರೆ ಕಂಪನಿಗಳೆಲ್ಲ ಬಂದು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿ ಅವರನ್ನು ಸೆಲೆಕ್ಷನ್ ಮಾಡಿ ತೊಗೊಂಡು ಹೋಗ್ತಾ ಇದ್ದಾರೆ. ಈಗ 2022-23 ವಿಪ್ರೋ ಕವಾಸಕ್ಕೆ ಅವರು ಬಂದು ಸುಮಾರು ಒಂದು 18 ಜನ ಹುಡುಗರನ್ನು ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ. ಮಿನಿಮಮ್ ಅವರಿಗೆ ಒಂದು 17,000 ರೂಪಾಯಿ ಸ್ಟೈಪಂಡ್ ಫಿಕ್ಸ್ ಆಗಿದೆ. ಮತ್ತು ಅದು ಅಲ್ಲದೆ ಸರ್, ಇವಾಗ ಇವತ್ತು ವೆಲ್ಮೇಡಾ ಅಂತ ಒಂದು ಕಂಪನಿ ಬಂದಿದೆ, ಅದು ಇಲ್ಲಿಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಬೆಳಗಾವಿಯಲ್ಲಿ ಚಿಕ್ಕೋಡಿ ಹುಡುಗರಿಗೆ ಇಂಟರ್ವ್ಯೂ ನಾವು ಕಂಡಕ್ಟ್ ಮಾಡ್ತಾ ಇದ್ದೀನಿ, ಈಗ ಬೆಳಗಾವಿಯಲ್ಲಿ ನಡೀತಾ ಇದೆ ಇವಾಗ. ಅದು ಸುಮಾರು ಒಂದು 20,000 ರೂಪಾಯಿ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಅದು ಅಲ್ಲದೆ ಈಗ ನಮ್ಮಲ್ಲಿ ಏನಂತ ಹೇಳಿದ್ರೆ ಇದು ಪ್ರಾಕ್ಟಿಕಲ್ ಜಾಸ್ತಿ ತಿಯರಿ ಕಡಿಮೆ. ಈಗ ನರೇಂದ್ರ ಮೋದಿಯವರು ಹೇಳ್ತಾ ಇದ್ದಾರೆ ಸ್ಕಿಲ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಸ್ಕಿಲ್ ಯಾರು ಕಲಿತಾ ಇದ್ದಾರೆ, ಯಾರು ವೃತ್ತಿಪರ ಶಿಕ್ಷಣಕ್ಕೆ ಸ್ಕಿಲ್ ಅಡಾಪ್ಟ್ ಮಾಡ್ಕೊಳ್ತಾರೆ ಅವರಿಗೆ ಜಾಬ್ 100% ಸಿಗ್ತಾ ಇದೆ. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಅದು GTTC ಅತಿ ಮಹತ್ವವನ್ನು ಕೊಡ್ತಾ ಇದೆ. ಇವಾಗ ಅದೇ ಇಲ್ಲ, ಅವನಿಗೆ ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಕೋರ್ಸ್ ಮಾಡ್ಕೊಂಡು ಇವತ್ತು ಅಬ್ರಾಡ್ದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್, ದೇಶದ ಮೂಲೆ ಮೂಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಕೆಲವರು ಆರ್ಟ್ಸು ಕಾಮರ್ಸು ಮಾಡ್ತಾರೆ, SSLC ಪಾಸ್ ಆದ ತಕ್ಷಣ ಅವರು ಆರ್ಟ್ಸ್ ಮಾಡ್ಕೊಂಡು ಯಾರೋ ಹೇಳ್ತಾರೆ ಈ GTTC ಕೋರ್ಸ್ ಮಾಡಿದ್ರೆ ಜಾಬ್ ಅಪರ್ಚುನಿಟಿ. ಆ PUC ಸೆಕೆಂಡ್ ಇಯರ್ ಪಾಸ್ ಆಗ್ತಾರೆ ಆರ್ಟ್ಸ್ ಆ್ಯಂಡ್ ಕಾಮರ್ಸು. ಇದ್ರ ನಾನು ಸಣ್ಣ ಎಕ್ಸಾಂಪಲ್ ಬೆಳಗಾವಿ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು 10 ವಿದ್ಯಾರ್ಥಿಗಳು PUC ಸೆಕೆಂಡ್ ಇಯರ್ ಆರ್ಟ್ಸ್ ಆ್ಯಂಡ್ ಕಾಮರ್ಸು ಪಾಸ್ ಮಾಡಿಕೊಂಡು ನಮ್ಮಲ್ಲಿ ಬಂದು ಇಲ್ಲಿ ಡಿಪ್ಲೊಮಾ ಮುಗಿಸ್ಕೊಂಡು ಇಂಜಿನಿಯರಿಂಗ್ ಮಾಡಿ ಒಂದು 2 ವಿದ್ಯಾರ್ಥಿಗಳು ಇವತ್ತು ಅಬ್ರಾಡ್ದಲ್ಲಿದ್ದಾರೆ. ಅವ್ರ ಜೀವಮಾನದಲ್ಲಿ ಇಂಜಿನಿಯರಿಂಗ್ ಮಾಡಲಿಕ್ಕೆ ಕಷ್ಟ ಪರಿಸ್ಥಿತಿಯಲ್ಲಿ ಇದೆ ಸರ್. ಅಂಥ ವಿದ್ಯಾರ್ಥಿಗಳಿಗೆ ಇದು ಲಾಭದಾಯಕ ಆಗ್ತಾ ಇದೆ, ಭಾರಿ ಒಳ್ಳೆ ಕೋರ್ಸು ಸರ್ ಇದರಲ್ಲಿ. ಇದು ತಂತ್ರಜ್ಞಾನ ಭಾರಿ ಬೇಡಿಕೆ ತಂತ್ರಜ್ಞಾನ. ಯಾವ ಟೆಕ್ನಾಲಜಿಕಲ್ ಬಿದ್ದೋದ್ರೂ ಇವತ್ತು ನಾವು ಇಂಡಸ್ಟ್ರಿಯಲ್ ಬಿದ್ದೋಗಿದೆ ಅಂತ ಹೇಳ್ತೇವೆ, ನಾವು ತುಂಬ ಸಲ ಕೇಳ್ಕೊಂಡಿದ್ದೇವೆ. ಯಾವ ತಂತ್ರಜ್ಞಾನ ಬಿದ್ದೋದ್ರೂ ನಮ್ಮ ಈ GTTC ಇರುವಂಥ ಟೂಲ್ ಆ್ಯಂಡ್ ಐ ಮೇಕಿಂಗ್ ಆಗಿರ್ಬೋದು ಅಥವಾ ಮೆಕಾಟ್ರಾನಿಕ್ಸ್ ಆಗಿರ್ಬೋದು ಅಥವಾ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಬಿದ್ದೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂತೇಳಿದ್ರೆ ಇದು ಟೂಲ್ ಆ್ಯಂಡ್ ಐ ಮೇಕಿಂಗು ಮತ್ತು ಮೆಕಾಟ್ರಾನಿಕ್ಸು ಮತ್ತು ಪ್ರಿಸಿಷನ್ನು ಇದರಲ್ಲಿ ಯಾವುದೇ ಒಂದು ಅಡಚಣೆಗಳಿಲ್ಲದೆ ಸುರಳಿತವಾಗಿ ನಡ್ಕೊಂಡು ಹೋಗ್ಬೋದು. ಈ ಸಂದರ್ಭದಲ್ಲಿ ಪ್ರಾಚಾರ್ಯರಾದ ಶೀತಲ್ ಕುಮಾರ್ ದೇವಲಾಪುರ್ ಉಪಸ್ಥಿತರಿದ್ದರು.